ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ನೆಲಮಂಗಲ ತಾಲೂಕು ಸೋಮಪುರ ಹೋಬಳಿ ಬರ್ತಕ್ಕಂಥ ಸಿದ್ರ ಬೆಟ್ಟ ಇದು. ಈ ಸಿದ್ರ ಬೆಟ್ಟ ಇದು ಹಿಂದೂ ಮುಸ್ಲಿಮರ ಒಂದು ಭಾವೈಕ್ಯತೆ ಒಂದು ಸ್ಥಳ ಇರತಕ್ಕಂಥದ್ದು. ಇಲ್ಲಿ ಶುಕ್ರವಾರ ಮತ್ತು ಭಾನುವಾರ ಹಿಂದೂಗಳು ಮತ್ತು ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮತ್ತು ಮಸೀದಿಯಲ್ಲಿ ಪೂಜೆ ಮಾಡ್ಕೊಂಡು ಹೋಗುವಂಥ ಒಂದು ಪ್ರತೀತಿ ನಡೀತಾ ಇರುತ್ತೆ. ಇವತ್ತು ಶನಿವಾರ ಬೆಂಗಳೂರಿನ ಹೆಗ್ಡೆ ನಗರ ಆ ಭಾಗದ ಒಂದೇ ಕುಟುಂಬದ 7 ಜನ ಒಂದು ಆಟೋದಲ್ಲಿ ಬರ್ತಾರೆ. ಅವ್ರು ಬಂದಾಗ 11 ಗಂಟೆ ಬೆಟ್ಟ ಹತ್ತಿ 12 ಗಂಟೆ ಸಮಯದಲ್ಲಿ ಏನು ಮಾಡ್ತಾರೆ, ಒಂದು ಮಗು ನೀರನ್ನು ಎತ್ಕೊಳ್ಳೋದಕ್ಕೆ ಅಕ್ಕ ತಂಗಿ ದೊಣೆ ಅಂತೇಳಿ ಬರುತ್ತೆ. ಅಲ್ಲಿ ಅಕ್ಕ ತಂಗಿ ದೊಣೆಯಲ್ಲಿ ಮಗು ನೀರನ್ನು ಎತ್ಕೊಳ್ಳೋಕೆ ಹೋದಾಗ ನೀರು ಸ್ಲಿಪ್ಪಾಗಿ ನೀರೊಳಗೆ ಬೀಳ್ತಾನೆ. ಅವನ್ನ ರಕ್ಷಣೆ ಮಾಡೋಕ್ಕೆ ಮೊದಲು ಆ ಹೆಂಗಸರು ಹೋಗ್ತಾರೆ 4 ಜನ, ಮತ್ತು ಅವರು ಒಬ್ರಿಗೊಬ್ಬರು ಮಿಸ್ ಆಗಿ ಮತ್ತೆ ನೀರೊಳಗಡೆ ಬೀಳ್ತಾರೆ. ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಹೇಳಿ ಲಾಸ್ಟ್ಗೆ ಮುನೀರ್ ಖಾನ್ ಅಂತಕ್ಕಂಥವ್ರು ಹೋಗಿ ಕೊನೆ 7-5 ಜನರು ಸಹ ನೀರಲ್ಲಿ ಮುಳುಗಿ ಸತ್ತಿದ್ದಾರೆ ಇರ್ತಕ್ಕಂಥ ಒಂದು ಸ್ಥಳ ಇದು. ಇದು ಈಗ 7 ವರ್ಷಗಳ ಹಿಂದೆ ಇದೇ ಒಂದು ದೊಣೆಯಲ್ಲಿ 7 ಜನ ಸಾವನ್ನಪ್ಪಿರ್ತಕ್ಕಂಥ ಸಹ ಇಲ್ಲಿ ದುರಂತವಾಗಿರ್ತಕ್ಕಂಥ ಒಂದು ಸ್ಥಳ ಆಗಿದೆ. ಆದರೂ ಸಹ ಸ್ಥಳೀಯ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇದ್ರ ಬಗ್ಗೆ ರಕ್ಷಣೆ ಮಾಡೋದಕ್ಕೆ ಯಾರೂ ಸಹ ಮುಂದೆ ಬರ್ತಾರೆ, ಎಲ್ಲರೂ ಸಹ ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳ ಆಗಿದೆ. ದಯಮಾಡಿ ಇದ್ರ ಬಗ್ಗೆ ಜನಗಳ ಪ್ರಾಣದ ಬಗ್ಗೆ ದಯಮಾಡಿ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು ಮುಂದಿನ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಎಲ್ಲರ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು ವನಸ್ವಾಮಿ ಅಂತ ಹೇಳಿ ಸ್ಥಳೀಯರ್ನವರು. ಹಾಲಿ ಸಂಸದ ಎಸ್ಪಿ ಮುದ್ದಮ್ಮೇಗೌಡ ಮಾಜಿ ಶಾಸಕ ಕೆಎನ್ ರಾಜಣ್ಣ ವಿರುದ್ಧ ಆರೋಪ ಮಾಡಿರುವ ಯೂತ್ ಕಾಂಗ್ರೆಸ್ನ ದರ್ಶನ್ ವಿರುದ್ಧ ಮಧುಗಿರಿ ತಾಲೂಕಿನ ಕಾಂಗ್ರೆಸ್ ಮುಖಂಡರೇ ತಿರುಗಿಬಿದ್ದು ಆತನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾರೆ. ಮಾಜಿ ಶಾಸಕ ಕೆಎನ್ ರಾಜಣ್ಣ ಮತ್ತು ಹಾಲಿ ಸಂಸದ ಎಸ್ಪಿ ಮುದ್ದಮ್ಮೇಗೌಡರು ತಲಾ 3.5 ಕೋಟಿ ರೂಪಾಯಿ ಹಣ ಪಡೆದು ನಾಮಪತ್ರ ಹಿಂಪಡೆದಿದ್ದಾರೆ ಎಂದು ಯೂತ್ ಕಾಂಗ್ರೆಸ್ ಮುಖಂಡ ದರ್ಶನ್ ಮಾಡಿರುವ ಆರೋಪವನ್ನು ಸಾಬೀತುಪಡಿಸಬೇಕೆಂದು ಮಧುಗಿರಿ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳು ಒತ್ತಾಯಿಸಿದ್ದಾರೆ. ತುಮಕೂರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಾಲಿ ಸಂಸದ ಎಸ್ಪಿ ಮುದ್ದಮ್ಮೇಗೌಡ ಮತ್ತು ಮಾಜಿ ಶಾಸಕ ಕೆಎನ್ ರಾಜಣ್ಣರವರು ಸಲ್ಲಿಸಿದ ನಮ್ಮ ಪತ್ರವನ್ನು ಹಿಂತೆಗೆದುಕೊಳ್ಳಲು ತಲಾ 3.5 ಕೋಟಿ ರೂಪಾಯಿ ಪಡೆದಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದ ವಿಭಾಗದ ಜಿಲ್ಲಾ ಸಂಚಾಲಕ ದರ್ಶನ್ ಹೇಳಿರುವ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಬಗ್ಗೆ ಕಾಂಗ್ರೆಸ್ ಮುಖಂಡರುಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಎನ್ ರಾಜಣ್ಣ ಮತ್ತು ಮುದ್ದಮ್ಮೇಗೌಡರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಅಪಸ್ಮರ ಇಲ್ಲದೆ ಸಚ್ಚರಿತ್ರ ರಾಜಕಾರಣ ಮಾಡಿಕೊಂಡು ಬಂದಿರುವ ಇಬ್ಬರ ಮೇಲೆ ಆರೋಪ ಮಾಡಿರುವುದು ಎಷ್ಟು ಸರಿ ಎಂದು ಮಧುಗಿರಿಯ ಕಾಂಗ್ರೆಸ್ ಮುಖಂಡ ಎಂಎಸ್ ಮಲ್ಲಿಕಾರ್ಜುನ್ ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನಿಸಿದರು. ಈ ಆರೋಪದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು, ಇದರ ಹಿಂದೆ ಯಾರ ಕೈವಾಡವಿದೆ ಎಂಬುದು ಪತ್ತೆಯಾಗಿ ಯಾರೇ ತಪ್ಪಿತಸ್ಥರಿರಲಿ ಶಿಕ್ಷೆ ಆಗಬೇಕೆಂದು ಮಲ್ಲಿಕಾರ್ಜುನ್ ಒತ್ತಾಯಿಸಿದರು. ನಾಮಿನೇಷನ್ನ ವಾಪಸ್ ಪಡೆಯೋದಕ್ಕೆ 3.5 ಕೋಟಿ ಹಣ ಪಡೆದು ವಾಪಸ್ ಪಡೆದಿದ್ದಾರೆ ಅಂಥೇಳಿ ಅವರು ಮೊಬೈಲಲ್ಲಿ ಮತ್ತು ಟಿವಿನಲ್ಲಿ ಈ ಒಂದು ವಿಷಯನ ವೈರಲ್ ಮಾಡಿದ್ರ ಬಗ್ಗೆ ನಾವಿವತ್ತು ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಮಾಡೋದಕ್ಕೋಸ್ಕರ ನಾವಿವತ್ತು ಈ ಸುದ್ದಿಗೋಷ್ಠಿ ನಡೆಸ್ತಾ ಇರ್ತಕ್ಕಂಥದ್ದು. ಇವತ್ತು ಈ ರಾಜ್ಯದಲ್ಲಿ ರಾಜಣ್ಣ ಅವರು 40 ವರ್ಷದ ರಾಜಕಾರಣದಲ್ಲಿ, ಆಮೇಲೆ ಮುದ್ದನಮೇಗೌಡರು ಸಹ 40 ವರ್ಷ ರಾಜಕಾರಣ ಮಾಡಿರ್ತಕ್ಕಂಥದ್ದು ಹಿರಿಯ ಮುಖಂಡರು. ಈ 40 ವರ್ಷದಲ್ಲಿ ಅವರ ಇಬ್ಬರ ಬಗ್ಗೆ ಎಲ್ಲಿ ಸಹ ಒಂದೇ ಒಂದು ಕಿಂಚತ್ತು ಸಹ ಅಪಸ್ವರಗಳು ಬರೆದ ರೀತಿಯ ಸಮಾಜ ಸೇವೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ಹಿರಿಯ ಮುಖಂಡರು, ಅವ್ರ ಬಗ್ಗೆ ಇವರು ಲಘುವಾಗಿ ಮಾತಾಡಿರ್ತಕ್ಕಂಥದ್ದು 3.5 ಕೋಟಿ ಹಣ ಪಡೆದು ನಾಮಿನೇಷನ್ನ
ವಾಪಸ್ ಪಡೆದಿದ್ದಾರೆ ಅಂತ. ಅದಕ್ಕಾಗಿ ನಾವು ಅವ್ರು ಯಾವಾಗ ಹಣ ಪಡೆದ್ರು, ಅದಕ್ಕೆ ಇವ್ರ ಹತ್ರ ಏನು ಸಾಕ್ಷಿಗಳಿದ್ವು, ಆಮೇಲೆ ಜೊತೆಗೆ ಇದರಿಂದ ಯಾರ್ಯಾರು ಕೈವಾಡ ಇದೆ ಅಂತಕ್ಕಂಥದ್ದು ಬಹಿರಂಗ ಆಗಬೇಕು, ಅದು ಗೊತ್ತಾಗಬೇಕು ಎಲ್ರಿಗೂ, ಈ ತಾಲೂಕಿನ ಜನತೆ ಮತ್ತು ರಾಜ್ಯದ ಜನತೆಗೆ. ಇದು ರಾಜ್ಯದಲ್ಲಿ ಸುದ್ದಿ ಆಗಿರ್ತಕ್ಕಂಥದ್ದು, ಆಲ್ ಇಂಡಿಯಾ ಲೆವೆಲ್ನಲ್ಲೂ ಸಹ ಸುದ್ದಿ ಆಗಿದೆ. ಅದಕ್ಕಾಗಿ ಇದರಿಂದಿರ್ತಕ್ಕಂಥ ಕೈವಾಡ ಮತ್ತು ಅವನಿಗೆ ಯಾರು ಪ್ರೇರಣೆ ಇದೆ ಅಂತಕ್ಕಂಥ ಇದು ಬಹಿರಂಗ ಆಗಬೇಕು. ಜೊತೆಗೆ ಅವರು ಈ ಥರ ಏನು ಸುದ್ದಿಯನ್ನು ಹರಡಿಸ್ದ ಅವರಿಗೆ ತನಿಖೆ ಆಗಬೇಕು. ತನಿಖೆ ಆಗೋದ್ರ ಮುಖಾಂತರ ತಪ್ಪಿತಸ್ಥೆ ಯಾರೇ ಇರಲಿ, ಅವರೆಷ್ಟೇ ದೊಡ್ಡವರಾಗಿರಲಿ, ಅವರಿಗೆ ತಕ್ಕಾದಂಥ ಶಿಕ್ಷೆ ಆಗಬೇಕು. ಇಲ್ಲ ಅವ್ನು ಸುಳ್ಳಾಡಪ್ಪ ಮಾಡಿದರೆ ಅವ್ರಿಗೆ ತನಿಖೆ ಆಗಿ ಅವನಿಗೆ ಶಿಕ್ಷೆ ಆಗಬೇಕು. ಮುಂದೆ ಇಂಥ ಘಟನಾವಳಿಗಳು ನಡೀಬಾರದು ರಾಜ್ಯದಲ್ಲಾಗಲಿ. ಆರೋಪ ಮಾಡಿರುವ ಸಾಮಾಜಿಕ ಜಾಲತಾಣದ ದರ್ಶನ್ ವಿರುದ್ಧ ತನಿಖೆ ಆಗಬೇಕಿದ್ದು ನಗರ ಡಿವೈಎಸ್ಪಿ ತಿಪ್ಪೇಸ್ವಾಮಿ ರವರಿಗೆ ಮನವಿ ಸಲ್ಲಿಸಲಾಯಿತು. ಕೆಎನ್ಆರ್ ಪುತ್ರ ರಾಜೇಂದ್ರ, ಮುಖಂಡರುಗಳಾದ ಕಲ್ಲಹಳ್ಳಿ ದೇವರಾಜ್, ಗಂಗಣ್ಣ ಇಂದ್ರ ದೇನಾನಾಯಕ್, ನಾಗೇಶ್ ಬಾಬು, ಎಂಕೆ ನಂಚುಡಯ್ಯ, ಟಿಆರ್ ಸುರೇಶ್, ಟಿಪಿ ಮಂಜುನಾಥ್, ಮರಿಯಪ್ಪ, ಶಬೀರ್ ಅಹಮದ್ ಸೇರಿದಂತೆ ಮಾದಿಗಿರಿ ತಾಲೂಕಿನ 100ಕ್ಕೂ ಹೆಚ್ಚು ಪ್ರಮುಖರು ಪಾಲ್ಗೊಂಡಿದ್ದರು. ಮಹಿಳೆಯರಿಗೆ ವಂಚಿಸುತ್ತಿದ್ದ ಆರೋಪಿ ಬಂಧನಕ್ಕೆ ಹೋದಾಗ ಪೊಲೀಸರ ಮೇಲೆ ಆರೋಪಿ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಆರೋಪದ ಮೇಲೆ ಆರೋಪಿಯನ್ನು ಬಂಧಿಸಲು ಹೋದ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಬಿರ್ಜನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಎನ್ ಮೂರ್ತಿ ಎಂಬಾತ ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವ ವ್ಯಕ್ತಿ ನಂದಿಗುಡಿ ಪೊಲೀಸ್ ಠಾಣೆಯಲ್ಲಿ ಶಿವಲಿಂಗಯ್ಯ ಹಲ್ಲೆಗೊಳಗಾದಿದೆ. ಬಿರ್ಜಿನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಸಿ ನಾಗರಾಜ್ ಎಂಬೊಬ್ಬರ ಪುತ್ರ ಮೂರ್ತಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಲಕ್ಷಾಂತರ ರೂಪಾಯಿ ವಂಚಿಸುತ್ತಿದ್ದ. ಈತನನ್ನು ಬಂಧಿಸಲು ಬಂದ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಹಲ್ಲೆ ಮಾಡಿದ್ದಾನೆ. ಬ್ಯಾಂಕ್ ಮ್ಯಾನೇಜರ್ ಎಂದು ಸುಳ್ಳು ಹೇಳಿ ಮಹಿಳೆಯರಿಗೆ 20 ಲಕ್ಷ ಸಾಲ ಕೊಡಿಸುವುದಾಗಿ ಸುಳ್ಳು ಆಶ್ವಾಸನೆ ನೀಡುತ್ತಿದ್ದ ಮೂರ್ತಿ ಹಲವು ಬ್ಯಾಂಕ್ಗಳ ಹೆಸರು ದುರ್ಬಳಕೆ ಮಾಡಿಕೊಂಡಿದ್ದಾನೆ. ಮಹಿಳೆಯರಿಂದ 5 ಲಕ್ಷ 10 ಲಕ್ಷ ಸುಲಿಗೆ ಮಾಡಿ ಪರಾರಿಯಾಗಿದ್ದ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಹಲವು ಕಡೆ ತನ್ನ ಕೈಚುಳುಕ ತೋರಿದ್ದಾನೆ. ಪೊಲೀಸರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಡಿ ದೂರು ಹಾಗೂ ಪೊಲೀಸ್ ಅಲರ್ಟ್ 353 ಪ್ರಕರಣದಲ್ಲಿ ದೂರು ದಾಖಲಿಸಿ ವಂಚಕ ಮೂರ್ತಿಯನ್ನು ಪೊಲೀಸರು ಜೈಲಿಗಟ್ಟಿದ್ದಾರೆ. ಭ್ರಷ್ಟ ಅಧಿಕಾರಿಯನ್ನು ರಕ್ಷಿಸಲು ಮುಂದಾಗಿರುವ ಎಸಿಬಿ ಕಚೇರಿ ಮುಂದೆಯೇ ಪ್ರತಿಭಟಿಸುವುದಾಗಿ ಭಾರತೀಯ ಕೃಷಿಕ ಸಮಾಜದ ಮುಖಂಡರು ಎಚ್ಚರಿಸಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಎಡಬ್ಲ್ಯೂ ಮರಿಯಪ್ಪರವರು 10,000 ಲಂಚ ಸ್ವೀಕರಿಸುವಾಗ ಎಸಿಬಿಗೆ ಸಿಕ್ಕಿಬಿದ್ದರು. ಅವರನ್ನ ಅಮಾನತಿನಲ್ಲಿ ಇಡದೆ ನಿರ್ಲಕ್ಷಿಸಿದ ಕ್ರಮವನ್ನು ಭಾರತೀಯ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷ ಪುಟ್ಟರಾಜು ತೀವ್ರವಾಗಿ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪುಟ್ಟರಾಜುರವರು, ಭ್ರಷ್ಟಾಚಾರ ಹಗರಣದಲ್ಲಿ ಸಿಕ್ಕಿಬಿದ್ದ ಮರಿಯಪ್ಪನವರು 12 ದಿನ ಜಿಲ್ಲಾ ಕಾರಾಗೃಹದಲ್ಲಿದ್ದು ಏಕಮತ್ತೆ ಎಡಬ್ಲ್ಯೂರವರು ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಇಂತಹ ಅಧಿಕಾರಿಯನ್ನ ಅಮಾನತು ಮಾಡದೆ ಅವರಿಗೆ ರಕ್ಷಣೆ ನೀಡಲು ಎಸಿಬಿ ಮುಂದಾಗಿದೆ ಎಂದು ಟೀಕಿಸಿದರು. 25,000-30,000 ಲಂಚ ಕೇಳ್ತಾ ಇದ್ರು ವೆಂಕಟೇಶ್ ಅನ್ನ ವ್ಯಕ್ತಿನ ಅಮಾನತ್ನಲ್ಲಿ ಇಟ್ಟಿದ್ರು. ಆ ವ್ಯಕ್ತಿಗೂ ಸಮೇತ ಇವತ್ತಿನೂ ಡ್ಯೂಟಿ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಇಂಥ ನೂರಾರು ಉದಾಹರಣೆಗಳು ಇದಾವೆ. ಅದರಿಂದ ಮಾಧ್ಯಮ ಮಿತ್ರರು ಎಲ್ಲರೂ ಇದಕ್ಕೆ ಸಹಕಾರ ನೀಡಿ ಇದ್ರ ಬಗ್ಗೆ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಭ್ರಷ್ಟರನ್ನ ನಿಗ್ರಹ ಮಾಡಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ನಮ್ಮ ಪ್ರಾರ್ಥಿಸುತ್ತೇವೆ. ಎಸಿಬಿ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರದಲ್ಲಿ ಮುಳುಗುವಂತೆ ಮಾಡುತ್ತಿದೆ. ಆದ್ದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಸದರಿ ಅಧಿಕಾರಿಯನ್ನ ಕೂಡಲೇ ಅಮಾನತುಗೊಳಿಸಿ ವರ್ಗಾವಣೆ ಮಾಡಬೇಕಿದೆ. ಇಲ್ಲದಿದ್ದರೆ ಎಸಿಬಿ ಸಂಸ್ಥೆ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮುಖಂಡರು ಹೇಳಿದ್ದಾರೆ. ಮಾಗಡಿ ತಾಲೂಕು ಚಂದುರಾಯನ ಹಳ್ಳಿಯಲ್ಲಿ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆ ನಡೆಯಿತು. ಮಾಗಡಿಯ ಚಂದುರಾಯನ ಹಳ್ಳಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಸಂಘ, ಪಶು ವೈದ್ಯಕೀಯ ಪರಿಷತ್ ರಾಮನಗರ ಹಾಗೂ ಚೇತಕ್ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಸಹಯೋಗದಲ್ಲಿ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಮಾಗಡಿಯ ಚಾಂದುರಾಯನ ಹಳ್ಳಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಸಂಘ, ಪಶು ವೈದ್ಯಕೀಯ ಪರಿಷತ್ ಹಾಗೂ ಚೇತಕ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಸಹಯೋಗದಲ್ಲಿ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಪಶುಸಂಗೋಪನಾ ಇಲಾಖೆಯ ಅಪಾರ ನಿರ್ದೇಶಕ ಡಾ ಹಲುಕಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಮನಗರ ಜಿಲ್ಲೆಯ ಎಲ್ಲ ಪಶು ವೈದ್ಯಾಧಿಕಾರಿಗಳು ಭಾಗವಹಿಸಿದರು. ವಿಶ್ವ ಪಶು ವೈದ್ಯಕೀಯ ದಿನಾಚರಣೆಯ ಅಂಗವಾಗಿ ಮಾಗಡಿಯ ಚೇತಕ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಇಲಾಖೆಯ ಸಂಬಂಧಿಗಳ ಸಹಯೋಗದಲ್ಲಿ ಎಲ್ಲ ಪಶು ವೈದ್ಯರಿಗೆ ಉಚಿತವಾಗಿ ರೇಬಿಸ್ ಲಸಿಕೆಯನ್ನು ಕೊಡುವ ಮೂಲಕ ವಿಶ್ವ ಪಶು ವೈದ್ಯಕೀಯ ದಿನಾಚರಣೆಯನ್ನು ಆಚರಿಸಲಾಯಿತು.
ನಂತರ ಪಶುಸಂಗೋಪನಾ ಇಲಾಖೆಯ ಅಪಾರ ನಿರ್ದೇಶಕ ಡಾ ಹಲುಕಪ್ಪ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಪಶು ವೈದ್ಯಕೀಯ ವೃತ್ತಿ ಗ್ರಾಮೀಣ ಪ್ರದೇಶದ ರೈತರ ಸ್ವಾವಲಂಬಿಯಾಗಿದ್ದು ರೈತರು ಸಾಕುವ ಸಾಕು ಪ್ರಾಣಿಗಳ ಆದಾಯವನ್ನ ದ್ವಿಗುಣಗೊಳಿಸಲು ಪಶುವೈದ್ಯ ವೃತ್ತಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪ್ರತಿಯೊಬ್ಬ ವೈದ್ಯರು ಸಹ ರೈತರಿಗೆ ಸ್ಪಂದಿಸಿ ಅವರ ನೆಮ್ಮದಿಯ ಜೀವನಕ್ಕೆ ಪಶುಸಂಗೋಪನಾ ಇಲಾಖೆ ನೆರವಾದಾಗಲೇ ಈ ವಿಶ್ವ ವೈದ್ಯಕೀಯ ದಿನಾಚರಣೆಗೆ ಅರ್ಥ ಒದಗುವುದಂತಾಗುತ್ತದೆ ಎಂದರು. ಪ್ರಮುಖವಾಗಿ ಅಸ್ಕ್ಯಾ ಅಂತಕ್ಕಂಥದ್ದು ಅಸಿಸ್ಟೆನ್ಸ್ ಮೆಡಿಸಿನ್ ಸಿಕ್ಸ್ಟಿ ಫೈವ್ ಕೇಂದ್ರ ಸರ್ಕಾರ ಶೇಕಡ 60% ಧನ ಸಹಾಯ ಕೊಟ್ಟರೆ ರಾಜ್ಯ ಸರ್ಕಾರ 40%. ಇದರಲ್ಲಿ ಎಲ್ಲ ವಿವಿಧ ಬ್ಯಾಕ್ಟೀರಿಯಲ್ ಮತ್ತು ವೈರಲ್ ಡಿಸೀಸಸ್ಗಳಿಗೆ ಅದಕ್ಕೆ ಹೇಳಲ್ಲ ಮನುಷ್ಯರಿಗೆ ಬರ್ತಕ್ಕಂಥ ಬಿಸಲ್ ಆಗಿರ್ಬೋದು, ಹಾಗೆ ಇದಿರ್ಬೋದು, ಹಾಗೆ ಟಿಬಿ ಇರ್ಬೋದು, ಆಂಥ್ರಾಕ್ಸ್ ಇರ್ಬೋದು, ಎಲ್ಲ ಪ್ರಮುಖವಾಗಿ ಕಾಲುಬಾಯಿ ರೋಗ ಆಗಿರ್ಬೋದು, ಈ ಎಲ್ಲ ರೋಗಗಳ ಬಗ್ಗೆ ಲಸಿಕೆಯನ್ನು ಹಾಕ್ತಕ್ಕಂಥ, ಹಾಗೆ ಕುರಿ ನೆಟ್ಟಿಗಳಲ್ಲಿ ಶುಲ್ಕನ್ ಇರ್ಬೋದು, HS ಇರ್ಬೋದು, ET ಇರ್ಬೋದು, ವಿವಿಧ ರೋಗಗಳಿಗೆ ಲಸಿಕೆಯನ್ನು ಹಾಕ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಕ್ಕಂಥದ್ದು ವೈದ್ಯೋ ಟೀಮ್ ಅಂದರೆ ವೈದ್ಯಕೀಯ ವಲಯದಲ್ಲಿರ್ತಕ್ಕಂಥ. ಹಾಗಾಗಿ ರೋಗ ಬಂದ ನಂತರ ಕ್ರಮ ಕೈಗೊಳ್ಳಬಲ್ಲ ಅದನ್ನು ಚಿಕಿತ್ಸೆ ನೀಡಬಂತು, ರೋಗ ಬರದ ಹಾಗೆ ಮುಂಜಾಗ್ರತೆಯಾಗಿ ಅವುಗಳನ್ನ ಲಸಿಕೆಯ ಮುಖಾಂತರ ರೋಗವನ್ನು ನಿರ್ವಹಿಸತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಅಂಶ. ಇದು ಒಂದು ರೀತಿ ಮಿಷನ್ ಕಡೆ ರಾಸುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಜಿಲ್ಲೆ ರಾಮನಗರ ಆಗಿರುವಂತ ನಾನು ತಮಗೆಲ್ಲರಿಗೂ ಗೊತ್ತಿದ್ದೆ. ನಾವು ಈಗಾಗಲೇ 15 ಡಿಫ್ರೆಂಟ್ ಮೋಡ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು. ಇನ್ನು ಚೇತಕ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷೆ ಸುಜಾತ ಶಾಂತರಾಜ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ರೈತರಿಗೆ ಬಹುಬೇಗ ಸ್ಪಂದಿಸುವ ಇಲಾಖೆ ಎಂದರೆ ಈ ಪಶುವೈದ್ಯ ಇಲಾಖೆ. ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾಣಿಗಳಿಂದ ಬಹುತೇಕ ಕಾಯಿಲೆಗಳು ಹರಡುವುದನ್ನು ತಡೆಗಟ್ಟಲು ಹಾಗೂ ಅವುಗಳ ಬಗ್ಗೆ ಅರಿವು ಮೂಡಿಸಲು ಈ ಇಲಾಖೆ ಪ್ರಮುಖ ಪಾತ್ರ ವಹಿಸುತ್ತೆ. ಈ ನಿಟ್ಟಿನಲ್ಲಿ ಪ್ರಾಣಿಗಳ ನಡುವೆ ದಿನನಿತ್ಯ ಕಳೆಯುವ ವೈದ್ಯರಿಗೂ ಸಹ ರೇಬಿಸ್ ಮುಕ್ತವಾಗಿಸಲು ಇಂದು ರೇಬಿಸ್ ಚುಚ್ಚು ಮದ್ದನ್ನು ಪ್ರತಿಯೊಬ್ಬ ಡಾಕ್ಟರ್ಗಳಿಗೂ ನಮ್ಮ ಸಂಸ್ಥೆ ನೀಡುತ್ತಿದೆ ಎಂದರು. ಕೈಗೆ ಸಿಗುವಂತಹ ಒಬ್ಬ ಕ್ಲಾಸ್ 1 ಆಫೀಸರ್ ಯಾರಾದ್ರೂ ಇದಾರೆ ತಾಲೂಕು ಮಟ್ಟದಲ್ಲಿ ಅಂದ್ರೆ ಅದು ವೆಟರ್ನರಿ ಡಾಕ್ಟರ್ಸ್ ಸುಮ್ಮನೆ ಪಬ್ಲಿಕ್ ಹೇಳ್ತಾ ಇಲ್ಲ, ನಾನು ಖಂಡಿತ ಹೊಗಳಲ್ಲ. ನಾನು ಪಕ್ಕ ಕೈಗೆ ಸಿಗು ಫಸ್ಟ್ ಕೈಗೆ ಸಿಗುವಂತವ್ರೆ ನೀವು ಬಡಪಾಯಿಗಳು ಪಾಪ ಹೇಳ್ಬೇಕಂದ್ರೆ. ಎಲ್ಲಾರು ಮನೆಗೆ ಬನ್ನಿ ಮನೆಗೆ ಕರ್ಕೊಂಡು ಹೋಗಕ್ಕೇನೆ ರೈತರು ಇಷ್ಟಪಡ್ತಾರೆ, ಅವ್ರಿಗೆ ಅಷ್ಟು ಅವ್ರು ಕೆಲವೊಂದು ವಿಷಯನ ತಿಳ್ಕೊಂಡಿರಲ್ಲ. ಬೇಸಿಕ್ ಪ್ರಥಮ ಚಿಕಿತ್ಸೆ ಹಸುಗಳಿಗೆ ಏನಾದ್ರು ಆದಾಗ ಆಗ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಡೈರೆಕ್ಟ್ ಅವ್ರು ಮಾಡೋ ಎಲ್ಲಾ ಟ್ರೈನಿಂಗ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಬರ್ತಾರೆ, ಅದು ಫೈನಲ್ ಸ್ಟೇಜ್ ಹೋಗಿರುತ್ತೆ. ಇದ್ರ ಬಗ್ಗೆ ನಾವು ಸ್ವಲ್ಪ ಅವೇರ್ನೆಸ್ ನ ಮೂಡಿಸ್ಬೇಕಾಗುತ್ತೆ. ನಿಮ್ ಪೊಸಿಷನ್ ಹೇಗಿದೆ ಅಂದ್ರೆ, ಯಾವ್ದಾದ್ರು ಕಾಯಿಲೆ ಬರ್ತಾ ಇದೆ ಹೊಸದಾಗಿ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಮ್ಗಿಂತ ತುಂಬಾ ಚೆನ್ನಾಗಿ ಗೊತ್ತಿದೆ. 70% ಕಾಯಿಲೆಗಳು ಪ್ರಾಣಿಗಳಿಂದ ಬರುತ್ತೆ ಮನುಷ್ಯನಿಗೆ ಫಸ್ಟ್, ಅದಕ್ಕೆ ತುತ್ತಾಗೋರು ಡೈರೆಕ್ಟ್ ಆಗಿ ವೆಟರ್ನರಿಯನ್ಸ್. ಅದಕ್ಕೋಸ್ಕರನೇ ನಾವು ನಮ್ಮ ಚೇಟಕ್ ಅನಿಮಲ್ ವೆಲ್ಫೇರ್ ಟ್ರಸ್ಟ್ ಇಂದ ರೇಬಿಸ್ ಲಸಿಕೆನ ಹಾಕ್ಸೋಕ್ಕೆ ವ್ಯವಸ್ಥೆ ಮಾಡಿದೀವಿ. ದಯವಿಟ್ಟು ಅದ್ರ ಉಪಯೋಗನ ತಗೊಳ್ಳಿ, ಮತ್ತೆ ಈ ವ್ಯವಸ್ಥೆನ ಮಾಡಿಕೊಂಡು ನಿಮ್ಗೆ ಚಿಕಿತ್ಸೆ ಇಂಥ ಟೈಮಲ್ಲಿ ಹಾಕ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ರಾಮನಗರ ಡಿಸ್ಟಿಕ್ ಹೆಡ್ ನಿರ್ದೇಶಕರು ಮತ್ತೆ ಮಾಗಡಿ ತಾಲೂಕಿನ ಹೆಡ್ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಹಲವಾರು ಪಶು ವೈದ್ಯರು ತಾಲೂಕು ವೈದ್ಯರ ಸಿಬ್ಬಂದಿಯಿಂದ ಉಚಿತ ರೇಬಿಸ್ ಲಸಿಕೆಯನ್ನು ಪಡೆದರು. ಈ ಸಂದರ್ಭದಲ್ಲಿ ಪಶು ವೈದ್ಯಕೀಯ ಸಂಘದ ಅಧ್ಯಕ್ಷ ಜಯರಾಮ್, ಅಪಾರ ನಿರ್ದೇಶಕ ಹಲುಕಪ್ಪ, ಡಾಕ್ಟರ್ ನಿಂಗರಾಜಯ್ಯ, ಡಾಕ್ಟರ್ ಮಹೇಶ್ ಗೌಡ್ರು, ಅರ್ಷದುಲ್ಲಾ ಶರೀಫ್ ಸೇರಿದಂತೆ ಜಿಲ್ಲೆಯ ಪಶು ವೈದ್ಯರುಗಳು ಉಪಸ್ಥಿತರಿದ್ದರು. ಚಿಂತಾಮಣಿಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ವಿವಿಧ ಸಮಸ್ಯೆಗಳನ್ನು ನಿವಾರಿಸದ ಬಗ್ಗೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಚಿಂತಾಮಣಿ ನಗರ ಭಾಗದಲ್ಲಿ ನೀರಿನ ಸಮಸ್ಯೆ, ಚರಂಡಿಗಳು, ಸ್ವಚ್ಛತೆ, ಕಸದ ರಾಶಿ ಕುರಿತು ಹಲವಾರು ದೂರುಗಳು ನಗರಸಭಾ ಅಧಿಕಾರಿಗಳ ವಿರುದ್ದ ಕೇಳಿಬರುತ್ತಿವೆ. ಶನಿವಾರ ಬೆಳಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿ ಅನಿರುದ್ಧ ಶ್ರಾವಣ್ ನಗರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆಶ್ರಯ ಬಡಾವಣೆ ಹಾಗೂ ವೆಂಕಟಗಿರಿ ಕೋಟೆಯ ನಿವಾಸಿಗಳು ದೂರನ್ನು ನೀಡಿದ್ರು. ವಾರ್ಡ್ಗಳಲ್ಲಿ ನಗರಸಭೆ ಅಧಿಕಾರಿಗಳು ಸ್ವಚ್ಛತೆ ಮಾಡುವುದರಲ್ಲಿ ವಿಫಲವಾಗಿದ್ದಾರೆ ಹಾಗೂ ಸಮಯಕ್ಕೆ ಸರಿಯಾಗಿ ನೀರು ಸರಬರಾಜು ಆಗುತ್ತಿಲ್ಲ ಎಂದರು. ನಂತರ ಜಿಲ್ಲಾಧಿಕಾರಿಗಳು ನಗರಸಭೆ ಅಧಿಕಾರಿಗಳಾದ ಚಕ್ರಪಾಣಿ ಹಾಗೂ ಉಮಾಶಂಕರ್ ಅವರನ್ನು ತರಾಟೆಗೆ ತೆಗೆದುಕೊಂಡು ಸಮಯಕ್ಕೆ ಸರಿಯಾಗಿ ವಾರ್ಡ್ಗಳಿಗೆ ನೀರು ಸರಬರಾಜು ಮಾಡಿ ಹಾಗೂ ನಗರದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಎಂದು ಎಚ್ಚರಿಕೆ ನೀಡಿದರು. ನಂತರ ವರದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ನಗರ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚು, ಇದನ್ನ ಇಂದು ವೀಕ್ಷಣೆ ಮಾಡಲು ಬಂದಿದ್ದಾನೆ. ನಗರದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸುತ್ತೇನೆ ಎಂದು ಭರವಸೆ ಕೊಟ್ಟರು. ಇವತ್ತು ಭೇಟಿ ಕೊಟ್ಟಿರೋದು ಚಿಂತಾಮಣಿ ನಗರದಲ್ಲಿ ನೀರಿನ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ನೋಡಕ್ಕೆ ಬಂದೆ.
ಇಲ್ಲಿ ಸ್ವಲ್ಪ ಕೆಲವೊಂದು ಓಣಿಗಳಲ್ಲಿ ಸರಿಯಾಗಿ ಸಮರ್ಪಕವಾಗಿ ಇನ್ನೂ ಮಾಡ್ತಾ ಇಲ್ಲ. ಟೈಮ್ ಪ್ರಕಾರ ನೀರು ಸರಬರಾಜು ಯಾವ ಟೈಮಲ್ಲಿ ಮಾಡ್ತಾರೆ, ಟ್ಯಾಂಕರ್ ಯಾವಾಗ ಬರುತ್ತೆ, ಮಾನಿಟ್ರಿಂಗ್ ಅವೆಲ್ಲ ಹೇಗಾಗ್ತಿದೆ ಅಂತ ನೋಡ್ಬೇಕಂತ ಬಂದೆ. ಈ ಓಣಿಯಲ್ಲಿ ಸ್ವಲ್ಪ ಸಮಸ್ಯೆ ಇದೆ, ಜನರೆಲ್ಲ ಹೇಳ್ತಿರೋದು ಅವ್ರಿಗೆ ಸುಮಾರು ದಿನದಿಂದ ನೀರು ಬಿಟ್ಟಿಲ್ಲ, ನಮಗೆ ಸಮಸ್ಯೆ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಅದರ ಜೊತೆಗೆ ಚಿಂತಾಮಣಿ ಟೌನ್ಗೆ ಸುತ್ತಲೂ ಇರುವಂಥ ಕೆರೆಗಳೇನಿವೆ ಅದರಲ್ಲೂ ಕೂಡ ಎಲ್ಲ ಈ ಡೆಮಾಲಿಷನ್ ವೇಸ್ಟು, ಕನ್ಸ್ಟ್ರಕ್ಷನ್ ವೇಸ್ಟ್ ಎಲ್ಲ ಹಾಕಿ ಮುಚ್ಚಿದ್ದಾರೆ. ಇವತ್ತು ಬೆಳಗ್ಗೆ ನಾನು ಮಾಳಪಲ್ಲಿ ಕೆರೆ ಒಂದು ನೋಡಿದೆ, ಅದರಲ್ಲೂ ಹಾಗೆ ಇದೆ. ಸುಮಾರು ಜನ ಯಾರ್ಯಾರು ಊರ ಜನನೇ ಯಾರು ಮನೆಗಳನ್ನು ಡೆಮಾಲಿಷ್ ಮಾಡಿ ಹೊಸ ಮನೆಗಳು ಕಟ್ತಾರೆ, ರಿಪೇರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ, ಅವರೆಲ್ಲ ಅವ್ರ ಕಸ ಎಲ್ಲ ತಂದು ಕೆರೆಯಲ್ಲಿ ಹಾಕ್ತಿದ್ದಾರೆ, ವೇಸ್ಟೆಲ್ಲ ಕೆರೆಯಲ್ಲಿ ಹಾಕ್ತಿದ್ದಾರೆ. ಈಗ ಮಳೆನೂ ಕಮ್ಮಿ ಆಗಿದೆ, ಕೆರೆಗಳು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ, ನೀರಿಲ್ಲ ಅಂತ ನಾವು ಈಗ ಒಂದು ಪ್ರಶ್ನೆ ಮಾಡ್ತಿದ್ದೀರಾ, ಎಲ್ಲಿಂದ ನೀರು ಬರುತ್ತೆ ಈ ಥರ ಎಲ್ಲ ಮಾಡಿದರೆ ಕಷ್ಟ. ಸೊ ಒಂದು ಸಮಗ್ರವಾಗಿ ಒಂದು ಸಮಸ್ಯೆ ಇದು ಸಾಲ್ವ್ ಆಗಬೇಕಾಗಿದೆ. ಸೊ ಇವತ್ತು ಒಂದು ಸಲ ಇನ್ನೂ ನಾನು ಕೆಲವೊಂದು ಜಾಗಗಳಿಗೆ ಹೋಗ್ಬೇಕು ಅಂದ್ಕೊಳ್ತಾ ಇದ್ದೀನಿ, ನೀರಿನ ಸಮಸ್ಯೆಗೆ ಏನು ಪರಿಹಾರ ಇದೆ ಅಂತ ಒಂದು ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ, ಇನ್ನೂ ಸಮರ್ಪಕವಾಗಿ ಆಗಬೇಕಾಗಿದೆ. ಸರ್, ಯಾವ್ದಾದ್ರು ಕ್ರಮ ತಗೊಂಡು ಟ್ಯಾಂಕರ್ ಈಗಾಗಲೇ ನಮ್ಮ ಈ ಓಣಿಯಲ್ಲಿ ಟ್ಯಾಂಕರ್ ವ್ಯವಸ್ಥೆ ಈ ಓಣಿಯಲ್ಲಿ ಸಮಸ್ಯೆ ಇರ್ಬೋದು, ಬಟ್ ಚಿಂತಾಮಣಿ ನಗರಕ್ಕೆ ಅವರು ಟ್ಯಾಂಕರ್ಗೆ ಟೆಂಡರ್ ಕರೆದಿದ್ದಾರೆ, ಅಪ್ರೂವಲ್ ಕೊಟ್ಟಿದ್ದೀನಿ ನಾನು. ಅದು ಯಾವ ರೀತಿ ಅವರು ಸಪ್ಲೈ ಮಾಡ್ತಿದ್ದಾರೆ ಅನ್ನೋದು ನಾನು ಕೇಳಿದಾಗ ಅವರು ಕೆಲವೊಂದು ಓಣಿಗಳಲ್ಲಿ ನಾವು ಟ್ಯಾಂಕ್ಗಳಲ್ಲೇ ತುಂಬಿ ಮನೆ ಮನೆಗೆ ನೀರು ತಲುಪೋದಾಗೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಓಣಿಗಳಲ್ಲಿ ಎಲ್ಲೆಲ್ಲಿ ಟ್ಯಾಂಕ್ಗಳಿಗೆ ನೀರು ತುಂಬಿದರೆ ಸಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥ ಕಡೆ ಟ್ಯಾಂಕರ್ಗಳೇ ಮನೆಗೆ ಇಷ್ಟು ಅಂತ ಹೇಳಿ ಇಷ್ಟು ಬಿಂದೆ ಅಂತ ಹೇಳಿ ಅವ್ರಿಗೆ ಫಿಕ್ಸ್ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ. ಈಗ ಅದು ಟೈಮ್ ಪ್ರಕಾರ ಆಗಬೇಕು, ಒಂದು ಓಣಿಗೆ ಈ ಟೈಮ್ಗೆ ಟ್ಯಾಂಕರ್ ಬರಬೇಕು, ಈ ಟೈಮ್ಗೆ ಹೋಗುತ್ತೆ, ಇಷ್ಟು ನೀರು ಎಲ್ಲರೂ ತುಂಬಿಕೋಬೇಕು ಅಂತ ಒಂದು ಸಿಸ್ಟಮ್ ಎಸ್ಟಾಬ್ಲಿಷ್ ಆಗ್ಬೇಕು ಕೆಲವೊಂದು ಓಣಿಗಳಲ್ಲಿ. ಈ ಸಂದರ್ಭದಲ್ಲಿ ಬಿಟಿ ನಟರಾಜ್, ಪೌರಾಯುಕ್ತರಾದ ಹರೀಶ್ ಸೇರಿದಂತೆ ಇನ್ನಿತರೆ ನಗರಸಭೆ ಅಧಿಕಾರಿಗಳು ಜೊತೆಯಲ್ಲಿ ಇದ್ದರು. ಪಾವಗಡ ತಾಲೂಕಿನಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಲಾಗಿದ್ದು ರೈತರು ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಪಶು ವೈದ್ಯಾಧಿಕಾರಿಗಳು ಕೋರಿದ್ದಾರೆ. ಪಾವಗಡ ತಾಲೂಕಿನಲ್ಲಿ ತೀವ್ರ ಬರ ಎದುರಾಗಿದ್ದು ಜಾನುವಾರುಗಳಿಗೆ ಮೇವು ಸಿಗದ ಕಾರಣ ಸರ್ಕಾರದ ವತಿಯಿಂದ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಿದ್ದು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಅರಸೀಕೆರೆ ಪಶು ವೈದ್ಯಾಧಿಕಾರಿ ಅಶ್ವಥ್ ತಿಳಿಸಿದರು. ಮೇವು ವಿತರಣೆ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಪಾವಗಡ ತಾಲೂಕಿನಲ್ಲಿ ಮಳೆಯ ಕೊರತೆಯಿದ್ದು ಹಲವು ವರ್ಷಗಳಿಂದ ಸರಿಯಾದ ಮಳೆ ಬೆಳೆ ಇಲ್ಲದ ಕಾರಣ ಸರ್ಕಾರ ಬರ ಪೀಡಿತ ತಾಲೂಕು ಎಂದು ಘೋಷಣೆ ಮಾಡಿದ್ದು ದನ ಕರುಗಳಿಗೆ ಮೇವು ಒದಗಿಸಿ ಅವುಗಳ ಸಂರಕ್ಷಣೆಯ ಸಲುವಾಗಿ ತಾಲೂಕಿನ ನೆಡಗಲ್ ಹೋಬಳಿಯ ಹರಿಹರಪುರ ಪ್ರೌಢಶಾಲೆಯ ಮೈದಾನದಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಲಾಗಿದೆ ಎಂದರು. ರೈತರು ಈ ಕೇಂದ್ರಕ್ಕೆ ಬಂದು ಜಾನುವಾರುಗಳನ್ನು ನೋಂದಣಿ ಮಾಡಿಸಿ ಕಾರ್ಡ್ಗಳನ್ನು ಪಡೆದು ಮೇವು ಪಡೆಯಬಹುದು. ಒಂದು ಜಾನುವಾರಿಗೆ 5 ಕೆಜಿ ಹುಲ್ಲನ್ನು ವಿತರಣೆ ಮಾಡಲಾಗುತ್ತಿದ್ದು ಕೆಜಿ ಒಂದಕ್ಕೆ ರೈತರಿಂದ ಸರ್ಕಾರದ ನಿರ್ದೇಶನದಂತೆ 2 ರೂಪಾಯಿ ವಸೂಲಿ ಮಾಡುತ್ತಿದ್ದಾವೆ. ಪಶುಪಾಲನೆ ಮಾಡುವ ರೈತರು ಇದನ್ನ ಸದ್ಬಳಕೆ ಮಾಡಿಕೊಂಡು ಜಾನುವಾರುಗಳನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ರೈತರಿಗೆ ವಿತರಣೆ ಮಾಡಿದ್ವಿ. ಇದು ದಿನನಿತ್ಯ ರೈತರು ಆಯಾ ಪಶುವೈದ್ಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳು ಆಯಾ ಪಶುವೈದ್ಯ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಸಿಬ್ಬಂದಿ ಅಥವಾ ಅಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ಅವರ ಜಾನುವಾರುಗಳನ್ನ ನೋಂದಣಿ ಮಾಡಿಸ್ಕೊಂಡು ಆ ಕಾರ್ಡು ವಿತರಣೆ ಮಾಡ್ತಾರೆ. ಆ ಕಾರ್ಡ್ನ ತಗೊಂಡು ಬಂದು ಇಲ್ಲಿ ಮೇವಿನ ಬ್ಯಾಂಕ್ ಹತ್ರ ಬಂದಾಗ ಇಲ್ಲಿ ಕೂಡ ನಾವು ದಿನವಹಿ ನಿರ್ವಹಣೆ ಮಾಡ್ತಾ ಇರ್ತೀವಿ. ಆ ದಿನವಹಿನಲ್ಲಿ ಆ ಜಾನುವಾರಿಗೆ ಒಂದು ಜಾನುವಾರಿಗೆ 5 ಕೆಜಿ ಅಂತ ಸರ್ಕಾರ ನಿಗದಿಪಡಿಸಿರುತ್ತೆ. ಅದೇ ರೀತಿಯಲ್ಲಿ ನಾವು ಎಷ್ಟು ದಿನಕ್ಕೆ ಕೊಡ್ಬೋದು ಅಂತ ಒಂದು ಅಂದಾಜ ಮೇಲೆ ಒಂದು ಎಲ್ಲರಿಗೂ ಕೂಡ ಒಂದು 7 ಡೇಸ್ಗೆ ಆಗುವಷ್ಟು, ವಾರಕ್ಕೆ ಆಗುವಷ್ಟು ಮೇವನ್ನು ನಾವು ಸರ್ಕಾರ ನಿರ್ದೇಶನದಂತೆ 1 ಕೆಜಿಗೆ 2 ರೂಪಾಯಿ ಹಂಗೆ ಪಡೆದು ಅದನ್ನ ತಹಸೀಲ್ದಾರ್ ಆಫೀಸ್ಗೆ ಕಟ್ತಾ ಇರ್ತೀವಿ. ಈ ಸಂಬಂಧ ಮೇವು ಖರೀದಿಗೆ ಬಂದಿದ್ದ ಮಂಗಳವಾಡದ ರೈತ ಗಿರೀಶ್ ಮಾತನಾಡಿ, ತಾಲೂಕಿನಲ್ಲಿ ಜಾನುವಾರುಗಳಿಗೆ ಹುಲ್ಲು ಸಿಗ್ತಿಲ್ಲ, ಇಂತಹ ಸಂದರ್ಭದಲ್ಲಿ ಸರ್ಕಾರ ಮೇವು ಬ್ಯಾಂಕ್ ಸ್ಥಾಪನೆ ಮಾಡಿರುವುದು ಸಂತಸದ ವಿಚಾರ, ಗೋಶಾಲೆಗಳಿಗಿಂತ ಈ ರೀತಿಯ ಮೇವು ಬ್ಯಾಂಕ್ ಮಾಡಿ ಹುಲ್ಲನ್ನ ವಿತರಿಸಿದ್ರೆ ರೈತರಿಗೆ ಹೆಚ್ಚು ಸಹಕಾರಿ ಎಂದು ಪ್ರತಿಕ್ರಿಯಿಸಿದ್ರು. ಗಿರೀಶ್ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಮೇವಿನ ಬ್ಯಾಂಕ್ ಆಗಿರೋದ್ರಿಂದ ಬಹಳ ಅನುಕೂಲ ಆಗಿದೆ. ಗೋಶಾಲೆಗಿಂತ ಇಲ್ಲಿ ಮೇವು ಬ್ಯಾಂಕ್ ಆಗಿರೋದ್ರಿಂದ ನಮ್ಮ ಸರ್ಕಾರದಿಂದ 2 ರೂಪಾಯಿ ಅದು ಕೆಜಿ ಕಿಲೋಗೆ 2 ರೂಪಾಯಿ ಕೊಟ್ಟು ನಾವು ತಗೊಳೋದು ಭಾಳ ತುಂಬ ಅನುಕೂಲ ಆಗಿದೆ ನಮಗಿಲ್ಲಿ ಈ ಬರಗಾಲದಿಂದ ಈ ಬ್ಯಾಂಕ್ ವತಿಯಿಂದ ಕೊಡ್ತಿರೋದು ತುಂಬ ಬಹಳ ಅನುಕೂಲವಾಗಿದೆ. ರೈತರಾದ ಕೃಷ್ಣಪ್ಪ, ಚಂದ್ರಶೇಖರ್, ಕರಿಯಣ್ಣ, ಹನುಮಂತರಾಯಪ್ಪ, ಮೂರ್ತಿ, ಗಿರೀಶ್ ಇತರರು ಹಾಜರಿದ್ದರು. ಕುದೂರಿನ ಮಾದಿಗೊಡ್ಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲಿಕುಂಟೆ ಕಾಲೋನಿಯ ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಾಗಡಿಯ ಕುದೂರಿನ ಮಾದಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲಿಕುಂಟೆಯ ಕಾಲೋನಿಯಲ್ಲಿ ಎಸ್ಸಿಪಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗುತ್ತಿರುವ ರಸ್ತೆ ಸಂಪೂರ್ಣ ಕಳಪೆಯದಾಗಿದೆ.
ಕೂಡಲೇ ಸರಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಸರ್ಕಾರ ಹಿಂದುಳಿದ ವರ್ಗಗಳ ಜನಾಂಗದ ಕಾಲೋನಿಗಳಿಗಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ನೀಡುತ್ತಿದ್ದು ರಸ್ತೆಗೆ ಸರಿಯಾಗಿ ಜಲ್ಲಿ ಮತ್ತು ಕಾಂಕ್ರೀಟ್ ಹಾಕುವಲ್ಲಿ ಕಾಂಕ್ರೀಟ್ ಹಾಗೂ ಇಂಜಿನಿಯರ್ ವಿಫಲವಾಗಿದ್ದಾರೆ. ಚುನಾವಣೆಯಲ್ಲಿ ಓಟು ಹಾಕಿಸಿಕೊಂಡು ಜನಪ್ರತಿನಿಧಿಗಳು ಸಹ ಗ್ರಾಮದ ಸಮಸ್ಯೆಯನ್ನು ಪರಿಹರಿಸಲು ವಿಫಲವಾಗಿದ್ದಾರೆಂದು ಸ್ಥಳಕ್ಕಾಗಮಿಸಿದ ಇಂಜಿನಿಯರ್ ಅರ್ಜುನ ಹಾಗೂ ಕಾಂಟ್ರಾಕ್ಟರ್ ಸಾಗರ್ ಮೇಲೆ ಗ್ರಾಮಸ್ಥರು ಹರಿಹಾಯ್ದರು. ಇನ್ನು ಗ್ರಾಮಸ್ಥ ನರಸಿಂಹಮೂರ್ತಿ ಮಾತನಾಡಿ, ಈ ಹಿಂದೆ ಶಾಸಕರು ನಮ್ಮ ಗ್ರಾಮಕ್ಕೆ ಆಗಮಿಸಿದಾಗ ಇಲ್ಲಿನ ಚರಂಡಿ ವ್ಯವಸ್ಥೆಯನ್ನು ತೋರಿಸಿದ್ದು ಅವರ ಸಮ್ಮುಖದಲ್ಲಿ ಇಲ್ಲಿನ ಸ್ಥಳೀಯ ಮುಖಂಡರುಗಳಿಗೆ ಶಾಸಕ ಎ ಮಂಜುನಾಥ್ ಮುಂಚೆ ಚರಂಡಿ ವ್ಯವಸ್ಥೆ ಸರಿ ಮಾಡಿ ನಂತರ ರಸ್ತೆ ಕಾಮಗಾರಿಗೆ ಕೈ ಹಾಕುವಂತೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಸೂಚಿಸಿದರು. ಆದರೆ ಈಗ ಉಪಯೋಗವಿಲ್ಲದ ಕಡೆ ಕಾಂಕ್ರೀಟ್ ಚರಂಡಿ ನಿರ್ಮಿಸಿ ಜಲ್ಲಿ ಹಾಕದೆ ಕಾಂಕ್ರೀಟ್ ರಸ್ತೆಗೆ ಮಣ್ಣು ಮಿಶ್ರಿತ ಸಿಮೆಂಟ್ ಹಾಕುತ್ತಿದ್ದಾರೆ. ಇದನ್ನು ಗ್ರಾಮಸ್ಥರು ಪ್ರಶ್ನಿಸಲು ಮುಂದಾದರೆ ಇಲ್ಲಿನ ಸ್ಥಳೀಯ ಕಾಂಟ್ರಾಕ್ಟರ್ ಸಾಗರ್ ಹಾಗೂ ಇಂಜಿನಿಯರ್ ಅರ್ಜುನ ಗ್ರಾಮಸ್ಥರಿಗೆ ಬೇಚುಕ್ತಾರಿ ಉತ್ತರ ನೀಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಸ್ಥಳಕ್ಕಾಗಮಿಸಿ ನಮ್ಮ ಮಲೆಗುಡ್ಡೆ ಕಾಲೋನಿಯ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು. ಚರಂಡಿ ಏಕ ನೀರು ನಿಂತ್ಕೊಂಡ್ಬಿಟ್ಟು ಸೊಳ್ಳೆ ನೊಣ ಹುಳ ಹಪ್ಟೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಮೋರಿ ಚರಂಡಿ ಮಾಡ್ಯಾರೆ, ಚರಂಡಿಗಿಂತ ಮೇಲೆ ಮೋರಿ ಮಾಡ್ಯಾರೆ. ಮೋರಿ ನೀರು ಹಾಚ್ಕೋಗಲ್ಲ ಚರಂಡಿ ನೀರು. ಅದರಿಂದ ನಮಗೆ ಇಲ್ಲಿ ಸೊಳ್ಳೆ ಕಾಟ ಭಾಳ ತೊಂದರೆ ಆಗ್ತದೆ. ಅದನ್ನು ಈ ನಮ್ಮ ಎಮ್ ಎಲ್ ಎರು ಬಂದಾಗ ಏನು ಹೇಳಿರೋ, ಇದನ್ನು ಫಸ್ಟು ಈ ಸಮಸ್ಯೆ ಬಗೆಹರಿಸ್ರಿ, ಇದನ್ನು ಫಸ್ಟ್ ಕಿತ್ತುಬಿಟ್ಟು ಅಚ್ಚುಕಟ್ಟು ಮಾಡಿ ಅಂತಂದರು. ಅವರು ಅದು ಹೇಳಿಬಿಟ್ಟು ಹೋದ್ಮೇಲೆ ಮತ್ತೆ ಇನ್ನು ಈ ಅಧಿಕಾರಿಗಳು ಬಂದರು, ಈ ಕಾಂಟ್ರಾಕ್ಟ್ ಮಾಡೋಕ್ಕೆ ಬಂದವ್ರು ಏನು ಮಾಡಿದ್ರು, ಇಂಜಿನಿಯರು ಅವರು ಸೇರ್ಕೊಂಡು ಹೋಗಿ ಚೆನ್ನಾಗಿರೋ ಜಾಗದಲ್ಲಿ ಮೋರಿ ಮಾಡ್ಯಾರೆ. ಮೋರಿ ಮಾಡಿಬಿಟ್ಟು ಹೋಗಿ ಈಗೇನು ಮಾಡಿದ್ದಾರೆ, ಮಣ್ಣನ್ನ ಕಲಸಿಬಿಟ್ಟು ಮಣ್ಣು ಹಾಕಿ ಜಲ್ಲಿನ ಮಣ್ಣು ಕಲಸಿಬಿಟ್ಟು ಕಳಪೆ ಕಾಮಗಾರಿ ಮಾಡ್ತಾವ್ರೆ. ಆಮೇಲೆ 4 ಮೀಟ್ರ್ ಉದ್ದ ಅಗಲ ಮಾಡ್ತೀನಿ, ಅದ್ರ ಮೇಲೆ ಮಾಡಲ್ಲ, ಮಾಡು ಅಂದ್ರೆ ಮಾಡ್ತೀನಿ, ಇಲ್ಲಿ ಮಾಡಬೇಡ ಅಂದ್ರೆ ಮಾಡಲ್ಲ, ಓದ್ ಏನ್ ಬೇಕಾದ್ರು ಮಾಡ್ಕೊಳ್ಳಿ ಅಂತ ಮತ್ತೆ ಇಂಜಿನಿಯರ್ ಹೇಳ್ತಾರೆ. ಮತ್ತೆ ಕಾಂಟ್ರಾಕ್ಟ್ ಅದೇ ಹೇಳ್ತಾರೆ, ಇಂಜಿನಿಯರ್ ಮಾಡಿಸಿದ್ರೆ ಮಾಡಿಸ್ಕೊಳ್ಳಿ, ಹೋದ್ರು ಓದ್ತೀನಿ ಅಂತಾರೆ. ಇದಕ್ಕೆ ಮೇಲಧಿಕಾರಿಗಳು ಯಾರು ಬಂದು ಏನು ಕ್ರಮ ತಗೊಂತೀರಾ, ಅಥವಾ ಏನ್ ನಮ್ಗೆ ಒಳ್ಳೆ ಅಭಿವೃದ್ಧಿ ಮಾಡ್ಕೊಡ್ತೀರಾ? ಅಲ್ಲಿ ಇವಾಗ ಸಂಪೂರ್ಣ ಕಳಪೆ ನಡೀತಾ ಇದೆ ಅಂತ, ಸಂಪೂರ್ಣ ಕಳಪೆ ನಡೀತಾ ಇರೋದು. ಇನ್ನು ಗ್ರಾಮಸ್ಥರು, ಇಂಜಿನಿಯರ್ ಹಾಗೂ ಸ್ಥಳೀಯ ಮುಖಂಡರಿಗೆ ಕ್ಲಾಸ್ ತೆಗೆದುಕೊಂಡ ವಿಷಯ ತಿಳಿಯುತ್ತಿದ್ದಂತೆ ಮಾಧ್ಯಮದವರು ಸ್ಥಳಕ್ಕೆ ಆಗಮಿಸುತ್ತಿದ್ದಂತೆಯೇ ಇಂಜಿನಿಯರ್ ಅರ್ಜುನ ಸ್ಥಳದಿಂದ ಕಾಲ್ಗಿದ್ದು ಕಾಂಟ್ರಾಕ್ಟರ್ಗೆ 80 ಮೀಟರ್ ರಸ್ತೆಯ ಬದಲು ಕಾಂಕ್ರೀಟ್ ಕಾಮಗಾರಿಯನ್ನು 60 ಮೀಟರ್ಗೆ ಹಾಕಿಸುವಂತೆ ತಿಳಿಸಿ ಕಾಲ್ಗಿದ್ದಾರೆ. ಈ ಸಂದರ್ಭದಲ್ಲಿ ನರಸಿಂಹಮೂರ್ತಿ, ರಾಜು, ನಾಗರಾಜು, ಹನುಮಂತಯ್ಯ, ಕೌಸಲ್ಯ, ಶಾಂತಮ್ಮ ಸೇರಿದಂತೆ ಗ್ರಾಮದ ಹಲವರು ಮಹಿಳೆಯರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.